ಎಲ್ಲರಿಗೆ ನಮಸ್ಕಾರ. ಇವತ್ತು ಬೆಳಗಾವಿಯಲ್ಲಿ ಅಭೂತಪೂರ್ವವಾದ ಒಂದು ಕಾರ್ಯಕ್ರಮ ಆಗಿದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಗಂಡು ಮೆಟ್ಟಿನ ಕ್ಷೇತ್ರ ಇದೆ, ಗಂಡು ಮೆಟ್ಟಿನ ಕ್ಷೇತ್ರ. ಇವಾಗ ಸುರೇಶ್ ಅಂಗಡಿಯವರು ಸತತವಾಗಿ ಈ ಕ್ಷೇತ್ರದಿಂದ ಆರಿಸಿ ಬಂದಂತವರು ಮತ್ತು ಶ್ರೀಮತಿ ಮಂಗಳಾ ಅಂಗಡಿಯವರು ಈ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದರು. ಇಲ್ಲಿ ನಮ್ಮ ಜೊತೆ ಈ ಭಾಗದ ಶಾಸಕರಂತ ಅಭಯ್ ಪಾಟೀಲ್ ಇದ್ದಾರೆ, ಇನ್ನೊಬ್ಬ ಮಾಜಿ ಶಾಸಕರಂತ ಅನಿಲ್ ಬೆಳಿಗೆಯವರು ಇದ್ದಾರೆ, ಮತ್ತು ಜಗದೀಶ್ ಮೆಟಗೌಡ ಅವರು ಬೈಲಹೊಂಗಲದ ಮಾಜಿ ಶಾಸಕರಿದ್ದಾರೆ, ಮತ್ತು ನಮ್ಮ ಸವದತ್ತಿಯ ಶ್ರೀಮತಿ ರತ್ನಾ ಮಾಮುನಿ ಅವರಿದ್ದಾರೆ. ಅದೇ ರೀತಿ ಮಹಾನಗರ ಸಭೆ ಅಧ್ಯಕ್ಷರಂತ ಶ್ರೀಮತಿ ಸುಧಾರ ಅವರು, ಮತ್ತು ನಮ್ಮ ಗ್ರಾಮೀಣ ಕ್ಷೇತ್ರದ ಅಧ್ಯಕ್ಷರಂತ ಸುಭಾಷ್ ಗೌಡರು ಪಾಟೀಲ್ರು, ಬೆಳಗಾವಿಯ ಮೇಯರ್ ಅಂತ ಶ್ರೀಮತಿ ಕಾಂಬ್ಳೆ ಅವರು, ಉಪಮಹಾಪೌರ ಅಂತ ಪವಾರ್ ಅವರು, ಮತ್ತು ಆನಂದ್ ಚವ್ಹಾಣ್ ಅವರು, ಹಾಗೂ ಇಲ್ಲಿ ಇನ್ನಿತರ ಎಲ್ಲ ಪದಾಧಿಕಾರಿಗಳಿದ್ದಾರೆ, ಮಹಾನಗರ ಸಭೆ ಸದಸ್ಯರಿದ್ದಾರೆ. ಇಲ್ಲಿ ಸೇರಿದಂತ ಯಾವತ್ತೂ ಭಾರತೀಯ ಜನತಾ ಪಾರ್ಟಿಯ ಆತ್ಮೀಯ ಕಾರ್ಯಕರ್ತ ಅಭಿಮಾನಿ ಬಂಧುಗಳೇ, ಸಹೋದರಿಯರೇ, ಮಾಧ್ಯಮದ ಮಿತ್ರರೇ, ಬಹುಶಃ ನಾನು ಇಡೀ ರಾಜ್ಯದಲ್ಲಿ ಈ ಚುನಾವಣಾ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಏನೊಂದು ಚುನಾವಣಾ ಪ್ರಚಾರ ಚಾಲು ಮಾಡ್ತೀವಿ, ಅತಿ ಹೆಚ್ಚು ದೊಡ್ಡ ಸಂಖ್ಯೆಯಲ್ಲಿ ಟೂ ವೀಲರ್ ರ್ಯಾಲಿ ಮುಖಾಂತರ ಸುಮಾರು 16,000 ಜನ ಯುವಕರು ಸೇರಿ, ಯುವತಿಯರು ಸೇರಿ ಇವತ್ತೇನೊಂದು ಸ್ವಾಗತ ಮಾಡಿದ್ರು, ಇದೊಂದು ಚಾಲನೆ ಕೊಟ್ಟು ಬಹುಶಃ ಇದೊಂದು ಬೆಳಗಾವಿ ಅಲ್ಲ ಇಡೀ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಿದೆ, ಇತಿಹಾಸ ನಿರ್ಮಾಣ ಮಾಡಿದೆ. ವಿಶೇಷವಾಗಿ ಇವತ್ತು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ನಾಯಕರು, ಹೋರಾಟಗಾರರು ಅಂತ ಮಾನ್ಯ ಯಡಿಯೂರಪ್ಪನವರು ಅವ್ರು ಸ್ವತಃ ನಿನ್ನೆ ಫೋನ್ ಮಾಡಿ, ಇಲ್ಲ ಇವತ್ತೇನು ಚಾಲನೆ ಮಾಡ್ತೀನಿ, ನಾನೇ ಸ್ವತಃ ಬರ್ತೀನಿ ಅಂತ ಹೇಳಿ ನಿನ್ನೆ ನನಗೆ ಫೋನ್ ಮಾಡಿ, ನಿನ್ನೆ ರಾತ್ರಿಯಿಂದ ಬಂದು ಹಾಟ್ ಮಾಡಿ ಇವತ್ತು ಬೆಳಿಗ್ಗೆ ಚಾಲನೆ ಮಾಡಿದ್ರಲ್ಲ, ಇದೊಂದು ವಿಶೇಷವಾದಂತ ಕಾರ್ಯಕ್ರಮ. ಯಡಿಯೂರಪ್ಪನವರ ಒಂದು ಆಶೀರ್ವಾದ, ಅವರ ಒಂದು ಮಾರ್ಗದರ್ಶನ, ಮತ್ತು ಇಲ್ಲಿ ಎಲ್ಲ ನಮ್ಮ ಶಾಸಕರು, ಮಾಜಿ ಶಾಸಕರು ಮತ್ತು ಇನ್ನಿತರ ಎಲ್ಲ ನಾಯಕರ ಒಂದು ಸಹಕಾರದೊಂದಿಗೆ ಒಗ್ಗಟ್ಟಿನಿಂದ ಸಂಘಟಿತವಾಗಿ ಇವತ್ತು ಈ ಚುನಾವಣೆಯಲ್ಲಿ ಧುಮುಕಿದ್ದೇವೆ. ಮತ್ತು ನಮಗೆ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂತ ಇಡೀ ದೇಶದ 140 ಕೋಟಿ ಜನರ ಒಂದು ಅಭಿಲಾಷೆ ಇದೆ. ಅದಕ್ಕೆ ತಕ್ಕಂತೆ ಇಡೀ ರಾಷ್ಟ್ರದ ವಾತಾವರಣ ನಿರ್ಮಾಣ ಆಗಿದೆ. ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ಕರ್ನಾಟಕದಲ್ಲಿ ಆಗಿದೆ, ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. ಮೋದಿಜಿಯವರು ಮತ್ತು ಅಮಿತ್ ಶಾ ಅವರು, ನಡ್ಡಾಜಿಯವರಿಗೆ ನಮ್ಮ ಕರೆ ಕೊಟ್ಟಿದ್ದಾರೆ, ಬರುವಂತ ಚುನಾವಣೆಯಲ್ಲಿ 370 ಸ್ಥಾನ ಭಾರತೀಯ ಜನತಾ ಪಾರ್ಟಿ ಅಲೋನ್, ಎನ್ಡಿಎ 400 ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಬೇಕು ಅಂತ ಏನು ಗುರಿ ಇದೆ ಅಂದ್ರೆ ಸಾಧನೆ ಮಾಡುವಂತ ವಾತಾವರಣ ನಿರ್ಮಾಣ ಆಗಿದೆ. ಇವತ್ತು 16,000 ಸಂಖ್ಯೆಯಲ್ಲಿ ಇವತ್ತು ಈ ಒಂದು ಚುನಾವಣಾ ಪ್ರಚಾರ ಚಾಲನೆ ಸಂದರ್ಭದಲ್ಲಿ ಇದಾರಂತಂದ್ರೆ ಇಲ್ಲಿ ಬರುವಂತ ದಿವಸದಲ್ಲಿ 100,000 ಜನ ಇಲ್ಲಿ ಭಾಗವಹಿಸ್ತಾರೆ. ಅವರ ಮನಸ್ಸು, ಹೃದಯ ಇವತ್ತು ನಮ್ಮ ಜೊತೆ ಇದೆ, ಭಾರತೀಯ ಜನತಾ ಪಾರ್ಟಿಯ ಜೊತೆ ಇದೆ, ನರೇಂದ್ರ ಮೋದಿ ಅವರ ಜೊತೆ ಇದೆ. ಹೀಗಾಗಿ ಇವತ್ತು ಕಾಂಗ್ರೆಸ್ ಏನೇನೋ 108 ಮಾತಾಡ್ತಾರೆ, ಆದ್ರೆ ಇವತ್ತು ದೇಶದ ಸುರಕ್ಷತೆ, ದೇಶದ ಸಂರಕ್ಷಣೆ ಮತ್ತು ದೇಶದ ಒಂದು ಅಭಿವೃದ್ಧಿ, ಮೂಲಭೂತ ಸೌಕರ್ಯ ಇರಬಹುದು, ಅದು ಯಾವುದಿದ್ದ ಸಾಧ್ಯ ಇದ್ರೆ ಅದು ನರೇಂದ್ರ ಮೋದಿ ಅವರಿಂದ ಸಾಧ್ಯ ಹೊರತು ಮತ್ತೆ ಬೇರೆ ಯಾರ ಕಡೆಯಿಂದ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನು ಕೇಳ್ತೇನೆ. ಇಡೀ ಜಗತ್ತಿನಲ್ಲಿ ಇವತ್ತು ವಿಶ್ವ ಗುರು ಅಂತ ಹೇಳಿ ಹೆಸರು ಮಾಡಿಕೊಂಡು ಇಡೀ ಜಗತ್ತಿನಲ್ಲಿ ಇವತ್ತು ಭಾರತಕ್ಕೆ ಮಾನ್ಯತೆ ಸಿಕ್ಕಿದ್ರೆ ಅದಕ್ಕೆ ಮೂಲ ಕಾರಣ ನರೇಂದ್ರ ಮೋದಿಯವರು ನಾಯಕತ್ವ ಅನ್ನುವಂತ ಮಾತು ಹೇಳ್ತೀನಿ. ಆ ಹಿನ್ನೆಲೆಯಲ್ಲಿ ಬರುವಂತ ದಿವಸಗಳಲ್ಲಿ ಇನ್ನೂ ಹಲವಾರು ವಿಚಾರಗಳನ್ನು ಹೇಳುವುದಿದೆ. ಇವತ್ತು ಪ್ರಾರಂಭ ಇದು ಹೇಳಿದ ಅವೇ ಪಡೆದ್ರೆ ಟ್ರೇಲರ್ ಇದು ಟ್ರೇಲರ್ ಇನ್ನು ಪಿಕ್ಚರ್ ಮುಖ್ಯ ಪಿಕ್ಚರ್ ಬಹಳ ಇದೆ ಮುಂದೆ ಬರುವಂತ ಅನ್ನೆಲ್ಲ ನಾವೆಲ್ಲ ನೋಡೋಣ. ಮತ್ತು ಜನರ ಒಂದು ಪ್ರೀತಿ ವಿಶ್ವಾಸ, ಬರೀ ಇಲ್ಲಿ ಕೂಡಿದಂತವ್ರು ಅಷ್ಟೇ ಅಲ್ಲ, ನಾವು ಹಾದಿ ಬೀದಿ ಬರುವಾಗ ರ್ಯಾಲಿ ಮುಖಾಂತರ ಬರುವಾಗ ಜನ ಕೈ ಬೀಸಿ ನಕ್ಕುವಂತ ಇವತ್ತೇನೋ ಒಂದು ಹೃದಯಾಂತರಿಂದ ಮಾತಾಡ್ತಾರಲ್ಲ
ಅದು ಇವತ್ತು ಮೋದಿಯವರ ಮೇಲೆ ಇರುವಂತಹ ವಿಶ್ವಾಸ ಬಿಜೆಪಿ. ಹೀಗಾಗಿ ಇವತ್ತು ನಾವು ಓವರ್ ಕಾನ್ಫಿಡೆನ್ಸ್ ಆಗಬಾರದು. ಪ್ರತಿಯೊಂದು ಚುನಾವಣೆ ನಾವು ಗಂಭೀರ ತೆಗೆದುಕೊಳ್ಬೇಕು. ಕಾಂಗ್ರೆಸ್ ಪಾರ್ಟಿ ಅವರು ಯಾವ ರೀತಿ ಚುನಾವಣೆ ಮಾಡ್ತಾರೋ ಬಿಡ್ತಾರೋ ಅದ್ರ ಬಗ್ಗೆ ಆಲೋಚನೆ ಮಾಡದೆ ನಮ್ಮ ಚುನಾವಣೆಯನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳೋಣ, ಚುನಾವಣೆಯನ್ನು ಎದುರಿಸೋಣ. ಮತ್ತು ಕಾಂಗ್ರೆಸ್ ಅವರು ಈಗ ಕಾಂಗ್ರೆಸ್ ಅವರಿಗೆ ಮೋದಿ ಅವರ ಬಗ್ಗೆ ಬಿಜೆಪಿ ಬಗ್ಗೆ ನಮ್ಮ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ಇಶ್ಯೂ ಇಲ್ಲ. ಹೊರಗಿನವರು ಒಳಗಿನವರು ಈ ಹೊರಗಿನವರು ಒಳಗಿನವರು ಅಂತ ಪ್ರಶ್ನೆನೇ ಇಲ್ಲ. ಈಗ ಜಗದೀಶ್ ಶೆಟ್ಟರ್ 30 ವರ್ಷದ ಸಂಬಂಧ ಅಲ್ಲ, ಬೆಳಗಾವಿ ಜಿಲ್ಲೆ 30 ವರ್ಷದ ಸಂಬಂಧ. 1992 ಅತಿ ಹೆಚ್ಚು ಯಾವ್ದಾದ್ರು ಜಿಲ್ಲೆಯಲ್ಲಿ ಸಂಘಟನೆ ಮಾಡಿ ನಾಯಕರ ಬೆಳೆಸುವಂತ ಕೆಲಸ ಮಾಡಿದ್ರೆ ಅದು ಬೆಳಗಾವಿ ಜಿಲ್ಲೆಯಲ್ಲಿ. ಬೆಳಗಾವಿ ಹಲವಾರು ಸಮಸ್ಯೆಗಳನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿ ಅದಕ್ಕೆ ಸರ್ಕಾರದಿಂದ ಚಾಟಿಯನ್ನು ಬೀಸಿ ಇವತ್ತು ಬೆಳಗಾವಿ ಜಿಲ್ಲೆಗೆ ಅಭಿವೃದ್ಧಿಗೆ ಒತ್ತು ಕೊಡುವಂತ ಕೆಲಸ ಏನಾದ್ರು ಮಾಡಿದ್ರೆ ಅದು ಜಗದೀಶ್ ಶೆಟ್ಟರ್ ಅನ್ನುವಂತ ಮಾತನ್ನು ಹೇಳ್ತಾರೆ. ಉಸ್ತುವಾರಿ ಮಂತ್ರಿ ಇದ್ದಾಗ, ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಉಸ್ತುವಾರಿ ಮಂತ್ರಿ, ಆರ್ಡಿಪೇರ್ ಮಿನಿಸ್ಟರ್ ಇದ್ದಾಗ, ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ ಉಸ್ತುವಾರಿ ಮಂತ್ರಿ. ಆ ಸಂದರ್ಭದಲ್ಲಿ ಪ್ರತಿ ವಾರ ಬೆಳಗಾವಿ ಬರ್ತಿದ್ರು, ಪ್ರತಿ ವಾರ ಬೆಳಗಾವಿ ಬರ್ತಿದ್ರು. ಮತ್ತು ಇವಾಗ ಸಮಸ್ಯೆಗಳು ಯಾವುದೇ ತಾಲೂಕಲ್ಲಿ ತಾಲೂಕಿಗೆ ಹೋಗ್ತಿದ್ದೆ, ಯಾವುದೇ ಚುನಾವಣೆಗೆ ಬರಲಿ ಅಲ್ಲಿ ಹೋಗ್ತಿದ್ದೆ. ಜಡ್ಪಿ ಚುನಾವಣೆ ಇರ್ಬೋದು ಮತ್ತು ಸ್ಥಳೀಯ ಚುನಾವಣೆ ಇರ್ಬೋದು, ಎಲ್ಲ ಕಡೆ ಕ್ಯಾಂಪೇನ್ ಮಾಡ್ತಿದ್ದೆ, ಪಕ್ಷ ಸಂಘಟನೆ ಮಾಡಿದೆ. ಇಲ್ಲಿ ಸರ್ಕಾರದ ಯೋಜನೆಗಳು ತರುವಂತಹ ಕೆಲಸವನ್ನು ಆ ಸಂದರ್ಭದಲ್ಲಿ ನಾನು ಮಾಡಿದ್ದೆ. ಕೋವಿಡ್ ಬಂತು, ಕೋವಿಡ್ ಬಂದಂತ ಸಂದರ್ಭದಲ್ಲಿ ಪ್ರತಿ ಒಂದು ವಾರ ಪ್ರತಿ ದಿವಸ ಇಲ್ಲಿ ಬರುವಂತದ್ದು ಮೀಟಿಂಗ್ ತಗೊಳ್ಳೋದು, ಎಲ್ಲೆಲ್ಲಿ ಸಮಸ್ಯೆ ಅಟೆಂಡ್ ಮಾಡುದು, ಇಲ್ಲೇನಾದ್ರೂ ಜನರಿಗೆ ಸಮಸ್ಯೆ ತಕ್ಷಣ ಅದಕ್ಕೆ ರಿಸ್ಪಾನ್ಸ್ ಕೊಡುದು, ಈ ರಾಜ್ಯದಲ್ಲಿ ಇರುವಂತ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಹೇಳಿ ಅದನ್ನು ಸರಿ ಮಾಡುವಂತ ಕೆಲಸವನ್ನ ಆ ಸಂದರ್ಭದಲ್ಲಿ ಮಾಡಿದ್ದು ಜಗದೀಶ್ ಶೆಟ್ಟರ್ ಅನ್ನುವಂತ ಮಾತನ್ನು ಸಂದಂಗೆ. ಹೀಗಾಗಿ ಮತ್ತು ಅಂಗಡಿ ದಿವಂಗ ಅಂಗಡಿಯವರು ಸುರೇಶ್ ಅಂಗಡಿಯವರು ರೈಲ್ವೆ ಮಿನಿಸ್ಟರ್ ಆದ್ಮೇಲೆ, ಎಂಪಿಗಳಾದ 4 ಸಲ ಎಂಪಿಗಳಾದ್ಮೇಲೆ ಅವರು ಮಾಡುವಂತ ಒಂದು ಬದಲಾವಣೆ, ಅದು ದೊಡ್ಡ ಲಿಸ್ಟೇ ಇದೆ. ಸ್ಮಾರ್ಟ್ ಸಿಟಿಯಲ್ಲಿ 1000 ಕೋಟಿ ಹಣ ತಗೊಂಡ್ಬಂದಿದ್ದಿರ್ಬೋದು, ಮತ್ತು ಇನ್ನಿತರ ಹಲವಾರು ರೈಲ್ವೆ ಯೋಜನೆ ಇರಬಹುದು, ಇನ್ನೂ ಹಲವಾರು ದೊಡ್ಡದಾದಂತ ಪಟ್ಟಿ ಇದೆ. ನಾನು ಬೇರೆ ಬೇರೆ ಹಂತದಲ್ಲಿ ಇದನ್ನೆಲ್ಲ ವಿವರವಾಗಿ ಹೇಳೋಣ ಅಂತ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಹೀಗಾಗಿ ಸುರೇಶ್ ಅಂಗಡಿ ಅವರು ಮಾಡಿದಂತ ಕೆಲಸ ಕಾರ್ಯಗಳು ನಮ್ಮ ಮುಂದಿದ, ಶ್ರೀಮತಿ ಮಂಗಳಾ ಅಂಗಡಿ ಅವರು ಮಾಡಿದಂತ ಕೆಲಸ ಕಾರ್ಯಗಳು ನಮ್ಮ ಮುಂದಿದ, ನಮ್ಮ ಅವೇ ಪಾಟೀಲ್ರು, ನಮ್ಮ ಇಂದಿನ ಎಲ್ಲಾ ಶಾಸಕರು ಬೆನಿಕೆ ಇರ್ಬೋದು, ಅವರು ಸಂದರ್ಭದಲ್ಲಿ ಮಾಡಿದಂತ ಕೆಲಸ ಕಾರ್ಯಗಳು ನಮ್ಮ ಕಣ್ಣು ಮುಂದೆ ಇದಾವೆ. ನಮ್ಮ ಗ್ರಾಮೀಣ ಭಾಗದಲ್ಲಿ ನಮ್ಮ ಶಾಸಕರು ಮಾಡುವಂತ ನಮ್ಮ ಸರ್ಕಾರದಲ್ಲಿ ಕೆಲಸ ಕಾರ್ಯಗಳು ಜನರ ಮುಂದೆ ಅದಾವ. ಇವತ್ತೇನು ಸರ್ಕಾರ ಬಂದು 1 ವರ್ಷ ಆಯ್ತು, ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಕತ್ತೈತಿ? ಜೀರೋ ಅವ್ರ ಅಭಿವೃದ್ಧಿ ಕೆಲಸ ಎಲ್ಲ ಜೀರೋ ಆಗಿದಾವ. ಸಿಕ್ಕಾಪಟ್ಟೆ ಕರಪ್ಷನ್, ಸಿಕ್ಕಾಪಟ್ಟೆ ಕರಪ್ಷನ್, ಭ್ರಷ್ಟಾಚಾರ ಮಿತಿ ಮೀರಿ ಹೋಗ್ತಾ ಇದೆ. ಇವತ್ತು ಕಾಂಗ್ರೆಸ್ನ ಶಾಸಕ ಹೇಳ್ತಾರ ನಮ್ಮ ಸರ್ಕಾರ ಸರಿ ಇಲ್ರಿಪ್ಪ, ಸರಿ ಇಲ್ಲ, 1 ಪೈಸೆ ಯಾವ ಕೆಲಸ ಆಗ್ತಾ ಇಲ್ಲ ಅಂತ ಯಾರು ಹೇಳ್ತಾರೆ? ಕಾಂಗ್ರೆಸ್ನ ಶಾಸಕ ಹೇಳ್ತಾರೆ. ಇದು ಪರಿಸ್ಥಿತಿ ಇದೆ. ಅದಕ್ಕಾಗಿ ನಾವೊಂದು ಹೇಳ್ತೀನಿ, ಇವತ್ತು ಗಟ್ಟಿಯಾಗಿದ್ದಿಲ್ರಿ. ಮತ್ತು ಇಲ್ಲಿ ಇರುವಂತಹ 1,00,000 ಕಾರ್ಯಕರ್ತರ, 1,000,000 ಕಾರ್ಯಕರ್ತರ ಒಂದು ಬಲ ಯಾವುದೇ ಪಕ್ಷಕ್ಕಿಲ್ಲ, ಅದು ಭಾರತೀಯ ಜನತಾ ಪಾರ್ಟಿಗೆ 1,00,000 ಕಾರ್ಯಕರ್ತರ ಒಂದು ಪಡೆ. ಇದರ ಮುಖಾಂತರ ಒಂದು ಬದಲಾವಣೆ ತರುವಂತ ಕೆಲಸ ಮಾಡೋಣ. ಇವತ್ತು ಹಿಂದಿನ ಎಲ್ಲಾ ಚುನಾವಣೆಗಿಂತ ಅತಿ ಹೆಚ್ಚು ಮತಗಳಂತರಿಂದ ನಾವು ಇಲ್ಲಿ ಗೆದ್ದು ತೋರಿಸೋಣ. ಇದು ಕೇವಲ ಜಗದೀಶ್ ಶೆಟ್ಟರ್ ವೈಯಕ್ತಿಕವಾದಂತಹ ಚುನಾವಣೆ ಅಲ್ಲ, ಇದು ನಮ್ದು ನಿಮ್ದು. ನೀವೆಲ್ಲರೂ ಜಗದೀಶ್ ಶೆಟ್ಟರ್ ಅಂತ ತಿಳ್ಕೊಂಡು, ನೀವೆಲ್ಲರೂ ಅಭ್ಯರ್ಥಿ ಅಂತ ತಿಳ್ಕೊಂಡು, ನರೇಂದ್ರ ಮೋದಿಯವರು ಅಭ್ಯರ್ಥಿ ಅಂತ ತಿಳ್ಕೊಂಡು, ಅವ್ರನ್ನ ಮತ್ತೊಮ್ಮೆ ಪುನರ್ ಪ್ರಧಾನಮಂತ್ರಿ ಮಾಡೋದೇ ಈ ಚುನಾವಣೆ. ಇವತ್ತು ಬೇರೆ ಬೇರೆ ಕೇವಲ ಮಹಾನಗರ ಅಷ್ಟೇ ಅಲ್ಲ, ಅಕ್ಕಪಕ್ಕದ ತಾಲೂಕುಗಳಿಂದ, ಅದು ಗೋಕಾಕ್ ಇರ್ಬೋದು, ರಾಯಬಾಗ್ ಇರ್ಬೋದು, ಅರ್ಬಾಯು ಇರ್ಬೋದು, ಬೈಲೋಂಗ್ ಇರ್ಬೋದು, ಮತ್ತು ರಾಮದುರ್ಗ್ ಇರ್ಬೋದು, ಮತ್ತು ಸವದತ್ತಿ ಇರ್ಬೋದು, ಎಲ್ಲ ಭಾಗಗಳಿಂದ ಇವತ್ತು ನಮ್ಮ ಕಾರ್ಯಕರ್ತರ ಪಡೆ ಬಂದಿದೆ. ಎಲ್ಲರೂ ಇವರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಬಹಳ ಖುಷಿ ಪಟ್ಟಿದ್ದಾರೆ. ನಿಮ್ಮ ಮನಸ್ಸು ನಿಮ್ಮ ಮುಖಗಳನ್ನು ನೋಡಿ ಹೇಳ್ತದೆ ಇವತ್ತು ಗಟ್ಟಿಯಾಗಿ ನಿಂತೇವೆ, ಈ ಸಲ ಗೆದ್ದು ತೋರಿಸೋಣ. ಇದೆ ಇವತ್ತು ಮತ್ತೊಂದು ಹೇಳ್ತೇನೆ, ನಾನು ಶೆಟ್ಟರ್ ಹೊರಗಿನವರು ಇವತ್ತು ಬರ್ತಾರ ಹೋಗ್ತಾರ ಬಿಡ್ರಿ, ಇದ್ರೆ ನಾವು ನನ್ನ ಕರ್ಮಭೂಮಿ, ಅದು ಹುಬ್ಳಿ ಜನ್ಮಭೂಮಿ ಅಂದ್ರೆ ಇದು ಕರ್ಮಭೂಮಿ ಇರುತ್ತೆ. ಈಗ ಆದಷ್ಟು ಬೇಗನೆ ಇಲ್ಲಿ ಹೊಸ ನಮ್ಮದೇ ಸ್ವಂತ ಮನೆಯನ್ನ ಮಾಡಿಕೊಂಡು ಮನೆಯಲ್ಲಿ ಇದ್ದು ಬೆಳಗಾವಿಯನ್ನಾಗಿ, ಇವತ್ತು ಲೋಕಸಭಾ ಸದಸ್ಯನಾಗಿ ಬೆಳಗಾವಿನಾಗಿ, ಬೆಳಗಾವಿಯ ಅಭಿವೃದ್ಧಿಗೆ ಎಲ್ಲ ರೀತಿಯ ಒತ್ತು ಕೊಡ್ತೀನಿ. ನಾನು 24x7 ಕೆಲಸ ಇಲ್ಲಿ ಮಾಡ್ತೀನಿ ಅನ್ನೋಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕಾಂಗ್ರೆಸ್ ಅವರ ಅಪಪ್ರಚಾರಕ್ಕೆ ಯಾರು ಕಿವಿಗೊಳಿಸಬಾರ್ದು, ಅವತ್ತು ಅವರ ಅಪಪ್ರಚಾರಕ್ಕೆ ತಕ್ಕವಾದ ಉತ್ತರ ಕೊಡುವಂತ ಕೆಲಸ ಮಾಡೋಣ. ನಾನು ನಿಮ್ಮ ಸೇವಕನಾಗಿ ಕೆಲಸ ಮಾಡ್ತೀನಿ, ಬೆಳಗಾವಿ ಅಭಿವೃದ್ಧಿಗೆ
ಯಾವಾಗಲೂ ಕಟಿಬದ್ಧನಾಗಿದ್ದೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ವಿ. ಅದು ಮಠ ಮಠ ಮಧ್ಯಾಹ್ನದಲ್ಲಿ ನೀವು ಕೈ ಮುಗಿಸಿ ಇವತ್ತು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ನಾವು ಈ ಒಂದು ಚುನಾವಣೆಯಲ್ಲಿ ಗೆದ್ದು ಬರೋಣ ಅನ್ನುವಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸಿ ನನ್ನ ನಾಲ್ಕು ಮಾತು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.